ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಮುಂದಿನ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ. ಹಾಂ ನೋಡಿ, ನಾವು ಕ್ರಾಫ್ಟಲ್ಲಿ ಡಾಗ್ ಅಥವಾ ನಾಯಿ ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ತೀವಿ ನೋಡಿ. ಇಲ್ಲಿ ಡ್ರಾಯಿಂಗ್ ಶೀಟ್ ಇದೆ, ಪಿಂಕ್ ಕಲರು, ಇಷ್ಟು ಅಳತೆಗೆ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಗಮ್ ಹಾಕಿ ನೋಡಿ ಈ ರೀತಿ ಅಂಟಿಸ್ತಾ ಇದ್ದೀನಿ. ಅದನ್ನೆಲ್ಲ ಫುಲ್ ಅಂಟಿಸ್ಬಿಟ್ಟು ಆಮೇಲೆ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಫುಲ್ ನೀಟಾಗಿ ಅಂಟಿಸ್ಬಿಟ್ಟು ಸ್ವಲ್ಪ ಒಣಗಿಸ್ಬೇಕು. ಆ ನಂತರ ಈ ಥರ ಕಟ್ ಮಾಡ್ಕೋಬೇಕು ಇಷ್ಟಿಷ್ಟು ಪೀಸು. ಅದು ರೌಂಡ್ ಇರುತ್ತೆ, ಎರಡು ಕಡೆ ಜಾಯಿಂಟ್ ಆಗಿರುತ್ತೆ. ಹಾಂ ನೋಡಿ, ಅದರಲ್ಲಿ ಈ ರೀತಿ ಎಣ್ಕೋಬೇಕು. ಈ ಥರ ಎಣ್ಕೊಂಡು ಫುಲ್ ನಾಯಿ ಮಾಡೋದು ಹೇಗೆ, ನಾಯಿನ ಯಾವ ರೀತಿ ಎಣಿಯೋದು ಅಂತ ನಾನು ತೋರಿಸ್ತೀನಿ. ಓಕೆ ನೋಡಿ, ಇಷ್ಟು ಪೀಸ್ ಆಗಿದೆ. ಎಲ್ಲವುದನ್ನು ಅಂಟಿಸಿ ಕಟ್ ಮಾಡಿ ಈಗ ಇದನ್ನು ಎಣಿಯೋದು ಹೇಗೆ ಅಂತ ತೋರಿಸ್ತೀನಿ. ಓಕೆ ಹೀಗೆ ಇಟ್ಕೋಬೇಕು. ಇನ್ನೊಂದು ತಗೊಂಡು ಹೀಗೆ ಹಾಕೋಬೇಕು. ಇನ್ನೊಂದು ತಗೊಂಡು ಈ ಥರ ಹಾಕ್ಕೊಂಡು ಇದರೊಳಗಡೆ ಸೇರಿಸ್ಬೇಕು. ಇವಾಗ ನೋಡಿ ಈ ಥರ ಬರುತ್ತೆ. ಈಗ ಇದೆಯಲ್ಲ ನೋಡಿ, ಇದು ಈ ಥರ ಇದೆ. ಇದಕ್ಕೆ ಮತ್ತಿನ್ನೊಂದು ಎಣ್ಣೆ ಬೇಕು ಅಂದರೆ ಈ ಥರ ಹಾಕ್ಕೋಬೇಕು. ಆಮೇಲೆ ಈ ಥರ ಹಾಕ್ಕೋಬೇಕು. ಅದೇ ಥರ ನೆಕ್ಸ್ಟು ಸಲ ಹಾಕಿದ್ದಲ್ಲ ಸೇಮ್ ಅದೇ ಥರ ಒಂದು ಬಂದಿರುತ್ತಲ್ಲ ಈಗ ಇಲ್ಲಿ ನೋಡಿ ಇದಾಯಿತು. ಇಲ್ಲಿ ಮೂರು ಮೂಲೆ ಬರಬೇಕು ಇದನ್ನು ತೆಗೆಯೋಕ್ಕೆ. ಅದಕ್ಕೆ ನಾವು ಇದನ್ನು ಈ ಥರ ಮಾಡ್ಕೋಬೇಕು. ಅದರಿಂದ ಇಲ್ಲಿಗೆ ಒಂದು ಹಾಕ್ಕೊಂಡು ಇದನ್ನು ಇದರೊಳಗಡೆ ಸೇರಿಸ್ಬೇಕು. ಇದನ್ನು ಇದರೊಳಗಡೆ ಸೇರಿಸ್ಕೋಬೇಕು. ಆವಾಗ ಇಲ್ಲಿ ಮೂರು ಮೂಲೆ ಬಂತು. ಆವಾಗ ತಿರುಗಿಸ್ತಾ ಇದೆ. ಇದನ್ನು ನೆಕ್ಸ್ಟ್ ಇದನ್ನು ಹಾಕ್ಕೊಂಡು ಇದರೊಳಗಡೆ ಹಾಕ್ಕೊಂಡು ಮತ್ತೆ ಇದರೊಳಗಡೆ ಇದನ್ನು ತೋರಿಸ್ತೀನಿ. ಇಲ್ಲೊಂದು ಮೂರು ಮೂಲೆ ಬಂತು, ಇಲ್ಲೊಂದು ಮೂರು ಮೂಲೆ ಬರೋದಕ್ಕೆ ಹಾಕೊಳ್ತಾ ಇದ್ದೀನಿ. ಇದನ್ನ ಹಿಂಗೆ ಹಾಕ್ಕೊಂಡು ಇದ್ರೊಳಗಡೆ ತೋರಿಸ್ಬೇಕು. ಇದೆಯಲ್ಲ ಇದು ತೋರಿಸ್ಬೇಕು. ಈಗ ಎರಡು ಮೂಲೆ ಬಂತು. ಈ ಮೂಲೆನೂ ಈ ಮೂಲೆನೂ ಇದೇ ಥರ ಮೂಲೆ ಮಾಡಬೇಕು ನೋಡಿ. ಎರಡು ಮೂಲೆ ಬಂತು, ಈ ಮೂಲೆ ಈ ಮೂಲೆ ಇದು ಮಾಡ್ಕೊಂಡು ಬಂದು ಆಮೇಲೆ ಸೇಮ್ ಇದೇ ಥರನೇ ಹೆಣ್ಕೊಂಡು ಹೋಗೋದು. ಈಗ ಅದೇ ಮೂರು ಮೂಲೆ ಕೂಡಿಸೋದಾದರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಂಬಿಟ್ಟು ಇದನ್ನು ಇದ್ರೊಳಗಡೆನೇ ತೋರಿಸ್ಬೇಕು. ಇದನ್ನು ತುರಿಸ್ಕೊಂಡು ಹಿಂಗೆ ಇಟ್ಕೊಂಡು ಈ ಕಡೆಗೆ ಹಾಕ್ಕೊಂಡಿದ್ವಲ್ಲ ಇದನ್ನು ಇವಾಗ ಇದಕ್ಕೆ ಹಿಂಗೆ ಹಾಕ್ಕೊಂಡು ಇದ್ರೊಳಗಡೆನೆ ತೋರಿಸ್ಬೇಕು. ಹಿಂಗೆ ಒಂದು ಎರಡು ಮೂರಾಯಿತು.
ಈಗ ಇದು ಒಂದು ಮೂಲೆನ ಹಾಕಬೇಕು. ನೋಡಿ ಇದು ನಾಲ್ಕು ಕಡೆ ಮೂರು ಮೂಲೆ ಬಂತು. ಇದು ನಾಲ್ಕು ಕಡೆ ಮೂರು ಮೂಲೆ ಮಾತ್ರ ಬರಬೇಕು, ಇನ್ನೆಲ್ಲ ಸ್ಕ್ವೇರೇ ಬಂದೋಗುತ್ತೆ ಈ ಥರ. ಇವಾಗ ಇದನ್ನ ಯಾವ ರೀತಿ ಎಣಿಯೋದು ಅಂತಂದರೆ ಹಿಂಗೆ ಹಾಕ್ಕೊಳ್ಳೋದು. ಇಲ್ಲಿಗೊಂದು ಹಾಕ್ಕೊಳ್ಳೋದು, ಇದನ್ನ ಹಿಂಗೆ ಹಾಕ್ಕೊಂಡು ಇದ್ರೊಳಗಡೆ ತೋರಿಸೋದು. ನೋಡಿ ಈ ಥರ ಬಂತು, ಇಲ್ಲಿ ಸ್ಕ್ವೇರ್ ಬರುತ್ತೆ. ಇವಾಗ ಇದಕ್ಕೂ ಇದಕ್ಕೂ ಜಾಯಿಂಟ್ ಆಗುತ್ತೆ. ಹೀಗೆ ಹಾಕ್ಕೊಂಬಿಟ್ಟು ಇದ್ರೊಳಗಡೆನೆ ಇದನ್ನು ಹಾಕ್ಕೋಬೇಕು. ನೋಡಿ ಈ ಥರ ಇಲ್ಲಿ ಸ್ಕ್ವೇರ್ ಬರುತ್ತೆ. ಇಲ್ಲಿ ಇದೊಂದೇ ಹತ್ರ ತ್ರಿಕೋನ ಬರುತ್ತೆ, ಇನ್ನೇ ಎಲ್ಲ ಹತ್ರನು ಸ್ಕ್ವೇರ್ ಬರುತ್ತೆ. ಇವಾಗ ಮತ್ತೆ ಇದನ್ನು ಹೀಗೆ ಹಾಕ್ಕೊಂಡು ಮತ್ತೆ ಇದ್ರೊಳಗಡೆನೆ ಇದನ್ನು ಹಾಕಬೇಕು. ಹಿಂಗೆ ಹಾಕ್ಬಿಟ್ಟು ಇದು ಮಾಡಬೇಕು. ನೋಡಿ ಇಲ್ಲಿ ಸ್ಕ್ವೇರ್ ಬಂತು, ಇದು ನಾಲ್ಕು ಕಡೆಗೂ ಸ್ಕ್ವೇರ್ ಬರುತ್ತೆ. ಇಲ್ಲಿಗೊಂದು ಬರುತ್ತೆ, ಮತ್ತು ಇವೆರಡು ಸೇರಿಸಿದ್ರೆ ಇಲ್ಲಿಗೊಂದು ಬರುತ್ತೆ. ಇದೇ ಥರ ಆಗುತ್ತೆ. ಓಕೆ ನೋಡಿ, ಎಲ್ಲ ಕಡೆನೂ ಸ್ಕ್ವೇರ್ ಬರ್ತಾ ಇದೆ. ಇದು ಮೂರು ಹತ್ರ ನಾಲ್ಕು ಹತ್ರ ಮಾತ್ರ ತ್ರಿಕೋನ. ಇದೇ ರೀತಿ ಹಾಕ್ಕೊಂಡು ಹೋಗೋದು. ನೆಕ್ಸ್ಟು ಆಮೇಲೆ ಎರಡೂ ಕಾಲನ್ನ ಸೇರಿಸಿ ಎಣಿಬೇಕಾದ್ರೆ ಐದು ಮೂಲೆ ಬರುತ್ತೆ, ಇಲ್ಲಿ ಐದು ಮೂಲೆ ಬರುತ್ತೆ, ಅದನ್ನು ತೋರಿಸ್ತೀನಿ. ಈಗ ನಾಲ್ಕು ಕಾಲು ಹಾಕಬೇಕು ಇಷ್ಟಿಷ್ಟು. ಓಕೆ ನೋಡಿ, ಇದಕ್ಕೊಂದು ಮನೆ ಹಾಕೊಂಡಿದ್ದೀನಿ. ಇದನ್ನು ಇದನ್ನು ಹಾಕಿದರೆ ಇಲ್ಲಿ ಐದು ಮೂಲೆ ಬರುತ್ತೆ. ನೋಡಿ ಐದು ಮೂಲೆ ಬರುತ್ತೆ. ಇಲ್ಲಿಗೆ ಸೇರಿಸ್ಕೊಂಡು ಇಲ್ಲಿಗೆ ಸೇರಿಸ್ಬೇಕು. ನೋಡಿ ಇಲ್ಲ ಐದು ಮೂಲೆ ಬಂತು. ಇದನ್ನು ಇದ್ರೊಳಗೆ ಸೇರಿಸ್ಬಿಟ್ರೆ ನೋಡಿ ನೋಡಿ ಇದು ಇಲ್ಲಿ ಐದು ಮೂಲೆ, ಇಲ್ಲಿ ಐದು ಮೂಲೆ, ಮತ್ತೆ ಇಲ್ಲಿ ಐದು ಮೂಲೆ, ಇಲ್ಲಿ ಮಾತ್ರ ನಾಲ್ಕು ಮೂಲೆ, ಇಲ್ಲಿ ಇಲ್ಲಿ ಐದೈದು, ಇದೊಂದು ಇವೆರಡತ್ರ ಮಾತ್ರ ನಾಲ್ಕು ಮೂಲೆ, ಮಿಕ್ಕಿದ್ದಷ್ಟತ್ರನೂ ಐದು ಮೂಲೆ ಬರಬೇಕು. ಓಕೆ ಇದು ಬ್ಯಾಕು, ಇದು ಇದು ಹೊಟ್ಟೆ ಭಾಗ ಬರುತ್ತೆ. ಇಲ್ಲಿ ಐದು ಮೂಲೆ, ಇಲ್ಲಿ ಐದು ಮೂಲೆ, ಇಲ್ಲೆಲ್ಲ ಆಗಿದೆ. ಎರಡು ಕಾಲು ತಿರುಗಿಸ್ಬಿಟ್ಟು ಇದು ಬಾಲ, ಬಾಲ ಕ್ಲಕ್ಕೆ ಇಲ್ಲೈದು ಮೂಲೆ, ಇಲ್ಲೈದು ಮೂಲೆ, ಇದಿಷ್ಟಕ್ಕೂ ಒಂದೊಂದು ಎಕ್ಸ್ಟ್ರಾ ಮಾಡ್ಕೊಂಡಿರೋ ಮೂಲೆಗಳನ್ನು ಇದು ಎಕ್ಸ್ಟ್ರಾ ಬರುತ್ತೆ. ಇದು ಹೀಗೋಗಿ ಹೀಗೆ ಬರುತ್ತೆ. ಹಾಂ ನೋಡಿ ಇದು ಆಯಿತು. ನೋಡಿ ಇದು ಬಾಲ ಕಂಪ್ಲೀಟ್ ಆಯಿತು. ಇಲ್ಲಿ ಇನ್ನೊಂದಕ್ಕೆ ಈ ಥರ ಎಣ್ಕೊಂಡು ಬರೋದು ಸೇಮ್ ಇದೇ ಥರ ನಾಲ್ಕು ನಾಲ್ಕಕ್ಕೆ. ನೋಡಿ ಈ ಥರ ಹಾಕ್ಕೊಳ್ಳೋದು, ಈ ಥರ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಇಲ್ಲಿಗೊಂದು
ಸೇರಿಸು. ನೆಕ್ಸ್ಟ್ ಇಲ್ಲಿ ಸೇರಿಸ್ಕೊಂಡು ಇದೆಯಲ್ಲ ಇದರೊಳಗಡೆ ತೋರಿಸ್ಬೇಕು. ಇದರೊಳಗಡೆ ತೋರಿಸಿದ್ರೆ ಹಿಂಗೆ ಒಂದು ಮನೆ ಕಂಪ್ಲೀಟ್ ಆಗುತ್ತೆ. ತುಂಬ ಪೇಷನ್ಸಿಂದ ಮಾಡಬೇಕು ನೋಡಿ. ಈ ಥರ ಇದೇ ಥರನೇ ಇಲ್ಲಿ ಈ ರೌಂಡ್ ಸುತ್ತ ಇದೇ ಥರನೇ ಮಾಡಬೇಕು. ನೆಕ್ಸ್ಟ್ ಲೈನಿಗೆ ಈ ಎರಡು ಕಾಲನ್ನು ಸೇರಿಸ್ಕೋಬೇಕು. ಓಕೆ, ನೋಡಿ ಇಲ್ಲಿ ಬಾಲ ಕಂಪ್ಲೀಟ್ ಆಗಿದೆ. ಇದು ಎರಡು ಕಾಲು ನೋಡಿ, ಎರಡು ಕಾಲು ಹೊಟ್ಟೆ ಅರ್ಧ ಆಗಿದೆ. ಎರಡು ಲೈನ್ ಬಂದಿದೆ, ಇನ್ನೆರಡು ಲೈನಿಗೆ ಇನ್ನೆರಡು ಇದು ಎರಡು ಕಾಲನ್ನು ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ಮತ್ತು ನೆಕ್ಸ್ಟು ತಲೆಯೆಲ್ಲ ಬರುತ್ತೆ ನೋಡಿ. ಇಲ್ಲಿ ಕಡಿಮೆ ಮಾಡ್ಕೋಬೇಕಾದ್ರೆ ಮೂರು ಮೂಲೆ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕಾದ್ರೆ ಐದು ಮೂಲೆ ಮಾಡ್ಕೋಬೇಕು ನೋಡಿ. ಇಲ್ಲೆಲ್ಲ ಐದು ಮೂಲೆ ಬಂದಿದೆ, ಕಡಿಮೆ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಇಲ್ಲಿ ಮೂರು ಮೂಲೆ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಮಾಡ್ಕೊವಾಗ ಐದು ಮೂಲೆ ಬಂದಿದೆ, ಕಡಿಮೆ ಮಾಡ್ಕೊಳ್ಳುವಾಗ ಮೂರು ಮೂಲೆ ಬಂದಿದೆ. ಇದನ್ನು ನೋಡಿಕೊಂಡು ಸೇಮ್ ಇದೇ ಥರ ಎಣಿಬೇಕು. ಈ ಥರನೇ ಇಲ್ಲಿ ಫುಲ್ ಹಾಕಬೇಕು. ಆಮೇಲೆ ನೆಕ್ಸ್ಟು ಕಾಲು ಮತ್ತು ತಲೆ ಇದನ್ನು ಜಾಯಿಂಟ್ ಮಾಡಿ. ಇದರೊಳಗಡೆ ಸೇರಿಸ್ಬೇಕು. ಈಗ ಒಂದು ಮನೆ ಎಕ್ಸ್ಟ್ರಾ ಆಯಿತು ನೋಡಿ, ಇದಕ್ಕೆ ಪ್ಲಸ್ ಆಯಿತು. ಈಗ ಮತ್ತೆ ಇದಕ್ಕೆ ಇದಕ್ಕೆ ಸೇರಿಸಿ ಒಂದು ಮನೆ ಹಾಕಬೇಕು. ಫಸ್ಟ್ ಇದಕ್ಕೆ ಈ ಥರ ಸೇರಿ ಹಾಕೋಬೇಕು, ಆಮೇಲೆ ಇದರೊಳಗಡೆ ಇದನ್ನು ಸೇರಿಸ್ಕೋಬೇಕು. ಸೇರಿಸ್ಬೇಕು. ಈಗ ಇನ್ನೊಂದನ್ನು ಹಿಂಗೆ ಹಾಕ್ಕೊಂಡು ಈ ಸೇರಿಸಿದ್ರೊಳಕ್ಕೆ ಇದನ್ನು ಸೇರಿಸ್ಬೇಕು. ಅವಾಗೆಲ್ಲ ಲಾಕ್ ಆಗುತ್ತೆ ನೋಡಿ. ಇನ್ನೊಂದು ಮನೆ ಪ್ಲಸ್ ಆಯಿತು, ಇಲ್ಲಿಂದ ಪ್ಲಸ್ ಆಯಿತು. ಈಗ ಇನ್ನು ಇದಕ್ಕೊಂದು 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 ಹಾಕಬೇಕು. ಅದಷ್ಟು ಹಾಕಿದರೆ ಕರೆಕ್ಟಾಗಿ ಮೂಲೆ ರೌಂಡ್ ಕೊಡುತ್ತೆ. ಈಗ ಫಸ್ಟ್ ಇಲ್ಲಿಗೆ ಹಾಕಬೇಕು. ಇಲ್ಲಿಗೆ ಹಾಕಿ ಇದರೊಳಗಡೆ ಸೇರಿಸ್ಕೋಬೇಕು. ಈಗ ಇನ್ನೊಂದು ತೊಗೊಂಬಿಟ್ಟು ಇಲ್ಲಿ ಹಾಕ್ಕೊಂಡು ಈಗ ಸೇರಿಸಿರ್ತೀವಲ್ಲ ಅದರೊಳಗಡೆ ಸೇರಿಸ್ಬೇಕು. ಇದನ್ನ ಈಗ ಪ್ಲಸ್ ಇನ್ನೊಂದು ಮನೆ ಆಯಿತು. ಈಗ ಇದೊಂದು ಮನೆ ಹಾಕಿ ಇದೊಂದು ಮನೆಗೆ ಇದನ್ನೇ ಜಾಯಿಂಟ್ ಮಾಡ್ಕೊಂಬಿಡ್ಬೇಕು, ಆವಾಗ ಅದು ಫುಲ್ ರೌಂಡ್ ಆಗುತ್ತೆ. ಜಾಯಿಂಟ್ ಮಾಡಬೇಕು ಇದರಲ್ಲಿ ನೋಡಿ. ಇದನ್ನು ಇದಕ್ಕೆ ಎಕ್ಸ್ಟ್ರಾ ಹಾಕ್ಕೊಳ್ಳೋಂಗಿಲ್ಲ, ಇದನ್ನೇ ಜಾಯಿಂಟ್ ಮಾಡಬೇಕಾಗಿರೋದ್ರಿಂದ ಫಸ್ಟು ಇಲ್ಲಿಗೆ ಹಾಕೋಬೇಕು. ಬಂದು ಹಾಕ್ಕೊಂಡು ಇದನ್ನು ಇದರೊಳಗಡೆ ಜಾಯಿಂಟ್ ಮಾಡಬೇಕು, ಆವಾಗ ಅದು ರೌಂಡ್ ಕೊಡುತ್ತೆ. ನೋಡಿ ಇವಾಗ ಇದಕ್ಕೆ ಕರೆಕ್ಟಾಗಿ ರೌಂಡ್ ಕೊಡುತ್ತೆ. ಆಮೇಲೆ ಇದನ್ನು ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ಇದೆಯಲ್ಲ ಇದನ್ನು ಇದರೊಳಗಡೆ ಸೇರಿಸ್ಬೇಕು.
ಎಕ್ಸ್ಟ್ರಾ ಹಾಕೊಳ್ಳೋಂಗಿಲ್ಲ, ಇದಕ್ಕೆ ಒಂದೇ ಒಂದು ಹಾಕೊಂಡಿದ್ದೆ. ಇದು ಫುಲ್ ರೌಂಡ್ ಆಯಿತು ನೋಡಿ, ಎಲ್ಲೂ ಇದಾಗಿಲ್ಲ. ಓಕೆ ಸರಿನಾ. ಈಗ ನೆಕ್ಸ್ಟ್ ರೌಂಡಿಗೆ ಈ ಎರಡು ಕಾಲು ಕೂಡಿಸ್ಬೇಕು ಇಲ್ಲಿಗೆ. ಓಕೆ, ಅದಕ್ಕೆ ಈ ಕಾಲು ಜಾಯಿಂಟ್ ಮಾಡಬೇಕು. ಅದಕ್ಕೆ ಇಷ್ಟು ಹೇಗೆ ಹಾಕತ್ತಿದ್ದೀನಿ, ಇನ್ನೊಂದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದ್ರೊಳಗಡೆ ಇದನ್ನು ಸೇರಿಸ್ಕೋಬೇಕು. ಒಂದು ನಾವು ಜಾಯಿಂಟ್ ಮಾಡ್ತೀವಿ ಅದನ್ನು ಇಲ್ಲಿ ಸೇರಿಸ್ಕೋಬೇಕು. ಇಲ್ಲಿ ಬಂದಿದೆ ನೋಡಿ, ಮಾಡಿದ್ದನ್ನು ಮತ್ತೆ ಇದನ್ನು ಇದ್ರೊಳಗಡೆ ಸೇರಿಸ್ಬೇಕು. ಇದ್ರೊಳಗಡೆ ಸೇರಿಸಿದ್ರೆ ಅದು ಕಾಲು ಜಾಯಿಂಟ್ ಆಗುತ್ತೆ. ಇಲ್ಲೊಂದು ಕಾಲು, ಇಲ್ಲೊಂದು ಕಾಲು, ನೋಡಿ ಇಲ್ಲೊಂದು ಕಾಲು, ಇಲ್ಲೊಂದು ಕಾಲು, ಎರಡು ಜಾಯಿಂಟ್ ಆಯಿತು. ಓಕೆ, ಈಗ ಇಲ್ಲ ಎರಡು ಕಾಲು ಇಲ್ಲಿ ಜಾಯಿಂಟ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಐದು 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 ಐದು, ಇಲ್ಲಿ ಬ್ಯಾಕ್ ಸೈಡಲ್ಲಿ ಮಾತ್ರ ನಾಲ್ಕು ನಾಲ್ಕು, ಇಲ್ಲೂ ಐದು. ಟೋಟಲಿ ಎರಡು ಕಾಲು ಫಿನಿಶ್ ಮಾಡಿ ಜಾಯಿಂಟ್ ಮಾಡ್ಕೊಂಬಂದಿದ್ದೀನಿ. ಈಗ ಇಲ್ಲಿಗೆ ತಲೆ ಬರುತ್ತೆ. ಓಕೆ ನೋಡಿ, ಈ ಥರ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆ, ಈಗ ನೋಡಿ, ಈಗ ಮೂತಿ ಈ ಥರ ಬರುತ್ತೆ. ಹಿಂಗೆ ಮುಂದಕ್ಕೆ ಎಲ್ಲ ಇದು ಮಾಡ್ಕೊಂಡಿದ್ದೀನಿ. ಸರಿನಾ, ಇಲ್ಲಿ ಎರಡು ಐದು ಮೂಲೆ ಬಂದಿದೆ. ನೋಡಿ, ಇದು ಐದು ಮೂಲೆ ಬರೋದು ಹೇಗೆ ಅಂತ ತೋರಿಸ್ತೀನಿ. ಐದು ಮೂಲೆ ಬರೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಎಕ್ಸ್ಟ್ರಾ ಮನೆ ಹಾಕೋಬೇಕು, ಇದು ಇಲ್ಲಿದೆಯಲ್ಲ, ಇದು ಇಲ್ಲಿಗೆ ಸೇರಬೇಕಾಗಿತ್ತು, ಬಟ್ ನಾವು ಇದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಿ. ಈಗ ನೋಡಿ ಐದು ಮೂಲೆ ಬರುತ್ತೆ ಹಿಂಗೆ, ಇದನ್ನು ಇದಕ್ಕೆ ಸೇರಿಸ್ತೀವಿ. ಇದಕ್ಕೆ ಸೇರಿಸ್ಬಿಟ್ಟು ನೋಡಿ, ಇಲ್ಲಿ ಐದು ಮೂಲೆ ಬರುತ್ತೆ, ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಸೇರಿಸ್ಕೋತೀವಿ. ನೋಡಿ, ಇದು ಐದು ಮೂಲೆ ಬರುತ್ತೆ, ಆವಾಗ ಇಲ್ಲಿ ಇದು ಮುಖಭಾವ ಬರೋ ಹಂಗೆ ಆಗುತ್ತೆ. ನೋಡಿ, ಇಲ್ಲಿ ಐದು ಮೂಲೆ ಬಂತು. ಅದೇ ಥರ ಇಲ್ಲಿ ಐದು ಮೂಲೆ ತಗೋಬೇಕು.
ಇಲ್ಲಿಗೆ ಒಂದು ಎಕ್ಸ್ಟ್ರಾ ಮನೆ ಹಾಕೋ, ಇದೇ ಮನೇನೆ ಇಲ್ಲಿಗೆ ಹಾಕಬೇಕಾಗಿತ್ತು ಬಟ್ ಅದನ್ನ ಇದೇ ಮನೇನೆ ಇಲ್ಲಿಗೆ ಹಾಕಬೇಕಾಗಿತ್ತು ಬಟ್ ಅದನ್ನೇ ಬಿಟ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಒಂದು ಮನೆ ಹಾಕ್ಕೊಂಡ್ರೆ ಅಲ್ಲಿ 5 ಮೂಲೆ ತಿರುಗುತ್ತೆ ನೋಡಿ. ಇಲ್ಲಿ ಇದು ಬರುತ್ತೆ ನೋಡಿ, ಈ ಥರ ಬರುತ್ತೆ 5 ಮೂಲೆ. ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಮನೆ ಹಾಕೋತಾ ಇದ್ದೀನಿ. ಓಪನ್ ಮಾಡಿಬಿಟ್ಟು ಇದನ್ನ ಹಿಂಗೆ ಹಾಕ್ಕೊಂಡು ಇದನ್ನ ಇಲ್ಲಿಗೆ ಸೇರಿಸಿದ್ರೆ ಇದು ಎಕ್ಸ್ಟ್ರಾ ಮನೆ ಆಗುತ್ತೆ ನೋಡಿ, ಎಕ್ಸ್ಟ್ರಾ ಮನೆ ಆಗುತ್ತೆ. ಆವಾಗ ಇದನ್ನು ಇದನ್ನು ಸೇರಿಸಿದ್ರೆ ಇಲ್ಲಿ 5 ಮನೆ ಬರುತ್ತೆ ನೋಡಿ. ಇಲ್ಲಿಗೊಂದು ಸೇರಿಸ್ಕೋಬೇಕು, ಇದನ್ನು ತುಂಬ ಸಮಾಧಾನವಾಗಿ ನೋಡಿ ಹಾಕಬೇಕು. ಇದನ್ನು ಇಲ್ಲಿಗೆ ಸೇರಿಸ್ಬೇಕು ನೋಡಿ. ಇಲ್ಲಿ 5 ಮೂಲೆ ಬಂತು, ಇಲ್ಲಿ 5 ಮೂಲೆ ಬಂತು. ಈಗ ಇದಕ್ಕೆ ಇದನ್ನು ಸೇರಿಸ್ಕೊಂಡು ಇದರೊಳಗಡೆನೆ ಇದನ್ನು ಸೇರಿಸ್ಬೇಕು. ನೋಡಿ ಇಲ್ಲಿ 5 ಮೂಲೆ ಬಂತು, ಇಲ್ಲಿ 5 ಮೂಲೆ ಬಂತು, ಈ ಥರ. ಹಾಂ, ಓಕೆ. ಹ್ಞೂ, 5 ಮೂಲೆ ಬಂತು. ಈಗ ಇದನ್ನು ಮಾಡಿಕೊಂಡು ಇಲ್ಲಿ ಎತ್ತರ ಮಾಡಿಕೊಂಡು ಮತ್ತೆ ಈ ಥರ ಬಗ್ಗಿಸ್ಬೇಕು, ಆವಾಗ ಇಲ್ಲಿ 3 ಮೂಲೆ ಬರುತ್ತೆ. ಓಕೆ, ಇದನ್ನ ಎಣ್ಕೊಂಡ್ಬಿಟ್ಟು ಆಮೇಲೆ 3 ಮೂಲೆ ಬರೋ ಹಂಗೆ ತೋರಿಸ್ತೀನಿ. ಹಾಂ ನೋಡಿ, ಇವಾಗ ಆಗಲೇ 5 ಮೂಲೆ ತಿರುಗಿಸೋದು ತೋರಿಸಿದ್ದೆ ನೋಡಿ. ಇಲ್ಲಿ 3 ಮೂಲೆ ತಿರುಗಿಸ್ಬೇಕು, ಈ ರೀತಿ ಬರಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಹೀಗೆ ಹಾಕ್ಕೊಂಬಿಟ್ಟು ಇದಕ್ಕೇನೆ ಇದನ್ನು ಸೇರಿಸ್ಬೇಕು ಒಳಗಡೆ. ನೋಡಿ ಈಗ 3 ಮೂಲೆ ಬಂತು. ಈಗ ನೆಕ್ಸ್ಟ್ ಇಲ್ಲಿಗೆ ಒಂದು ಇದನ್ನು ಹಾಕೊಂಬಿಟ್ಟು ಇದನ್ನು ಇದರೊಳಗೆ ಸೇರಿಸ್ಬೇಕು. ಇದನ್ನು ಫಸ್ಟು ಸೇರಿಸ್ಕೊಂಬಿಟ್ಟು ಆಮೇಲೆ ಆ ಕಡೆ ಇದನ್ನು ಸೇರಿಸೋಣ, ಆವಾಗ 3 ಮೂಲೆಗೆ ನೀಟಾಗಿ ಕೂರುತ್ತೆ ನೋಡಿ. ಇಲ್ಲಿ 3 ಮೂಲೆ ಕರೆಕ್ಟಾಗಿ ಕೂಡ್ತು, ಇದು 3 ಮೂಲೆ. ಈಗ ನೆಕ್ಸ್ಟ್ ಇದಕ್ಕೆ ಆಮೇಲೆ ಇದನ್ನು ಸೇರಿಸೋಣ. ನೋಡಿ ಸರಿ ಆಯ್ತಾ, ಗೊತ್ತಾಯ್ತಾ 3 ಮೂಲೆ ಹೆಂಗೆ ಸೇರಿಸೋದಂತ. ಇವಾಗ ಈ ಕಡೆ ಇಲ್ಲಿಗೊಂದು 3 ಮೂಲೆ ಬರಬೇಕು, ಆವಾಗ ಈ ಥರ ಇದು ನಾಯಿ ಇದು ತಲೆ ಈ ಥರ ಬಗ್ಗುತ್ತೆ. ಓಕೆ, ನೋಡಿ ಈ ಕಡೆ 3 ಮೂಲೆ ತಿರುಗಿಸೋದು ನೋಡಿದ್ರಿ. ಈಗ ಇದು 2 ಮನೆ ಬಿಟ್ಟು ಇಲ್ಲಿ 3 ಮೂಲೆ ತಿರುಗಿಸ್ಬೇಕು, ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದನ್ನ ಇದು ಮಾಡಿಕೊಂಡು ಇಲ್ಲಿ 3 ಮೂಲೆ ತಿರುಗಬೇಕು ಅಂದರೆ ಇದರೊಳಗಡೆ ಇದನ್ನು ಸೇರಿಸ್ಬೇಕು. ಇದಾಯ್ತಾ, ಈಗ ನೆಕ್ಸ್ಟು ಮತ್ತೆ ಇದರೊಳಗಡೆ ಇದನ್ನು ಸೇರಿಸ್ಬೇಕು. ಎಕ್ಸ್ಟ್ರಾ ಇದನ್ನು ಹಾಕ್ಕೊಳ್ಳೋ ಹಂಗಿಲ್ಲ.
ರಿಂಗು. ನೋಡಿ ಇಲ್ಲಿ ಮೂರು ಮೂಲೆ ಬಂತು, ಇಲ್ಲಿ ನಾಲ್ಕು ಮೂಲೆ ಬಂತು. ಇದೆಯಲ್ಲ ಇದನ್ನು ಇದ್ರೊಳಗಡೆ ಸೇರಿಸ್ಬೇಕು. ಇದ್ರೊಳಗಡೆ ಸೇರಿಸ್ಬಿಟ್ಟು ಇದು ಮಾಡಬೇಕು. ಇಲ್ಲಿ ಮೂರು ಮೂಲೆ ಬಂತು, ಇಲ್ಲಿ ನಾಲ್ಕು ಮೂಲೆ ಬಂತು. ಈಗ ಈಗ ತಲೆ ಮುಂದಕ್ಕೆ ಹಿಂಗೆ ಬಗ್ಗು ನೋಡಿ. ನಾಯಿ ತಲೆ ನೋಡಿ, ಮೂರು ಮೂಲೆ ಕರೆಕ್ಟಾಗಿ ಬಗ್ಗು. ನಾಯಿ ತಲೆ ಈ ಥರ ಬಗ್ಗುತ್ತೆ. ಇಲ್ಲಿ ಹಿಂಗೆ ಮಾಡಿಬಿಟ್ಟು ಇಲ್ಲಿ ದುಂಡು ಮಾಡಬೇಕು. ನಾಯಿ ಇದು ನೋಡಿ ಅಲ್ಲಿಗೆ ಕರೆಕ್ಟಾಗಿ. ಓಕೆ ನೋಡಿ, ಇಲ್ಲಿ ತಲೆ ಆಗಿರೋದ್ರಿಂದ ಇಲ್ಲಿ ಒಂದು ಮೂರು ಮೂಲೆ ಕೂಡಿದ್ನಲ್ಲ, ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ಮೂರು ಮೂಲೆ ಕೂಡಿಸ್ಬೇಕು ಅಂತಂದರೆ ನೋಡಿರಿ, ಈ ರೀತಿ ಇಲ್ಲಿ ಇದನ್ನು ಮಾಡ್ಕೋಬೇಕು, ಟ್ವಿಸ್ಟ್ ಮಾಡ್ಕೋಬೇಕು. ಇಲ್ಲಿ ಇದನ್ನು ಇಲ್ಲಿಗೆ ಸೇರಿಸ್ಬೇಕು. ಇದು ಮೂಲೆ ಬರೋದಕ್ಕೆ ನಾವು ಟ್ವಿಸ್ಟ್ ಮಾಡಿ ಇದು ಮಾಡಬೇಕು, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದರೊಳಗಡೆನೆ ಇದನ್ನು ತೋರಿಸ್ಬೇಕು, ತೋರಿಸ್ಕೊಂಡು ತಗೋಬೇಕು. ಹಾಂ ನೋಡಿ, ಇಲ್ಲಿ ಅಕ್ಕಪಕ್ಕನೇ ಎರಡು ಮೂರು ಮೂಲೆ ಬಂದಿದೆ ನೋಡಿ. ಇಲ್ಲೊಂದು ಮೂರು ಮೂಲೆ, ಇಲ್ಲೊಂದು ಮೂರು ಮೂಲೆ, ಆವಾಗ ತಲೆ ಶೇಪು ಕೂಡುತ್ತೆ. ಓಕೆ, ಈಗ ನೆಕ್ಸ್ಟು ಇದನ್ನು ಇಲ್ಲಿಗೆ ಸೇರಿಸ್ಬೇಕು. ಇದರೊಳಗಡೆ ಇರೋದು ನೋಡಿ, ಇದು ಮನೆ ಸೇರ್ತು. ಓಕೆ, ಎರಡು ಮೂತಿ ಸೇರ್ತು ನೋಡಿ, ತಲೆ ಶೇಪು ಕೊಡ್ತು. ಇಲ್ಲಿ ಫುಲ್ ರೌಂಡಿಗೆ ಬರುತ್ತೆ ಮೂತಿ, ಅವಾಗ ನಾಯಿ ಮೂತಿ ಕರೆಕ್ಟ್ ಆಗುತ್ತೆ. ಇಲ್ಲಿ ಎರಡು ಶೇಪ್ ಹೆಂಗೆ ಬಂದಿದೆಯೋ, ಇಲ್ಲಿ ಒಂದು ಶೇಪ್ ಬಂದಿದೆ, ಇಲ್ಲೂ ಕೂಡ ಇನ್ನೊಂದು ಶೇಪ್. ಓಕೆ, ಹಾಂ ನೋಡಿ, ತಲೆ ಶೇಪು ನೀಟಾಗಿ ಬಂತು ನೋಡಿ. ಹಾಂ, ಇಲ್ಲಿ ಮೂರು ಮೂಲೆ, ಇಲ್ಲಿ ಮೂರು ಮೂಲೆ, ಎರಡು ಹತ್ರ ಮೂರು ಮೂಲೆ ಸೇರಿಸ್ಕೊಂಡಿದ್ದೀವಿ, ಅದಕ್ಕೆ ಈ ಥರ ಶೇಪ್ ಬಂತು. ಇಲ್ಲೂ ಎರಡು ಮೂರು ಮೂಲೆ. ಈಗ ಇಲ್ಲಿ ಐದು ಮೂಲೆ ಇದೆ, ಇಲ್ಲಿ ಇಲ್ಲಿ ಐದು ಮೂಲೆ ಬರೋ ಹಂಗೆ ಇಲ್ಲಿಗೆ ನೋಡಿರಿ, ಒಂದು ಎರಡು ಮೂರು ಮನೆ ಆಗಿದೆ. ಇಲ್ಲಿ ಮೇಲ್ಗಡೆ ಒಂದು ಮನೆ ಹಾಕಿಬಿಟ್ರೆ ಇದು ಈ ಥರ ಬರುತ್ತೆ. ಹಾಂ, ಇನ್ನು ಒಂದು ಮನೆ ಹಾಕಬೇಕು ಇಲ್ಲಿಗೆ, ಇಲ್ಲಿಗೆ ಒಂದು ಮನೆ ಹಾಕಬೇಕು. ಯಾವ ರೀತಿ ಅಂದರೆ ನೋಡಿ, ಇದಕ್ಕೆ ಹಿಂಗೆ ಸಿಗಾಕೊಳ್ಳೋದು, ಆಮೇಲೆ ಇದನ್ನೇ ಇದ್ರೊಳಗಡೆ ಸೇರಿಸ್ಕೋಬೇಕು. ಇದ್ರೊಳಗಡೆ ಸೇರಿಸ್ಕೋಬೇಕು, ಮತ್ತು ಇದ್ರೊಳಗಡೆ ಇದನ್ನು ಸೇರಿಸ್ಬೇಕು. ಹಾಂ ನೋಡಿ, ಇದನ್ನು ಇದ್ರೊಳಗಡೆ ಸೇರಿಸ್ಬೇಕು, ಮತ್ತು ಇದನ್ನು ಇದ್ರೊಳಗಡೆ ಸೇರಿಸ್ಬೇಕು. ಇದ್ರೊಳಗಡೆ ಇದನ್ನು ಸೇರಿಸಿ ಎಳೆದು ಬಿಟ್ಟರೆ ಇದು ಫುಲ್ ಕಂಪ್ಲೀಟ್ ಆಗುತ್ತೆ ನೋಡಿ. ಫುಲ್ ಶೇಪ್ ಬಂತು, ಎಲ್ಲೂ ಯಾವುದು ಇದೆ ನೋಡಿ. ಇಲ್ಲೊಂದು ಐದು ಮೂಲೆ, ಇದಷ್ಟು ಜಾಸ್ತಿ ಮಾಡ್ಕೋಬೇಕು ಅಂದರೆ ಇದು ಐದು ಮೂಲೆ. ಇಲ್ಲಿಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಚೂರು ಎಣೆದ್ಬಿಟ್ಟು ಮುಂದಕ್ಕೆ ಇದು ನಾಯಿ ಮೂತಿನ ಇದು ಮಾಡ್ಬೋದು ನೋಡಿ. ನಾಯಿ ಶೇಪು ನೀಟಾಗಾಯಿತು. ಎಲ್ಲ ಕಡೆ ಸ್ಕ್ವೇರು. ಓಕೆ, ಓಕೆ ಇದಾಯಿತು. ಇದು ಲಾಸ್ಟ್ ಮನೆ. ಓಕೆ,
ಸೇರಿಸ್ಬೇಕು. ನೋಡಿ ಈ ರೀತಿಯಲ್ಲ ಇದನ್ನು ಇದ್ರೊಳಗಡೆ ಸೇರಿಸ್ಬೇಕು. ಆಮೇಲೆ ಲಾಸ್ಟ್ ಇದನ್ನು ಇದ್ರೊಳಗಡೆ ಸೇರಿಸ್ಬೇಕು. ಬೇಕಂದ್ರೆ ಸ್ವಲ್ಪ ಈ ಥರ ಹಾಕೋಬಹುದು. ಒಳಗಡೆ ಕಡಿಮೆ ಜಾಸ್ತಿ ಆಯಿತು ಅಂದರೆ ಹಿಂಗೆ ಒಳಗಡೆ ಮಾಡಿಸ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಬಾಲನ್ನು ಅಷ್ಟೇ ಸ್ವಲ್ಪ ಬೇಕು ಅಂದರೆ ಒಳಗಡೆ ಹಿಂಗೆ